ದೇಹದ ಅಂಗಾಂಗಗಳು ಡ್ಯಾಮೇಜ್ ಆಗೋದು ಗ್ಯಾರಂಟಿ. ಡೈಲಿ ಆಲ್ಕೋಹಾಲ್ ಅನ್ನ ಯಾರು ತೆಗೆದುಕೊತಾರೆ ಅದು ಯಾವತ್ತೂ ಅವರಿಗೆ ಡೇಂಜರ್. ದೇಹದ ಎಲ್ಲಾ ಅಂಗಾಂಗಗಳು ಕೂಡ ಡ್ಯಾಮೇಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಲಿಮಿಟ್ ಅಲ್ಲಿ ತೆಗೆದುಕೊಂಡ್ರೆ ದೇಹಕ್ಕೆ ಯಾವುದೇ ಹಾನಿ ಆಗೋದಿಲ್ಲ, ಒಳ್ಳೆಯ ಜೀವನವನ್ನ ಹಾಳು ಮಾಡ್ಕೊಳ್ಳೋದು ಬೇಡ. ಒಬ್ಬ ಹಿರಿಯ ವೈದ್ಯರಾಗಿ ಮದ್ಯವ್ಯಸನಿಗಳಿಗೆ ಏನ್ ಹೇಳ್ತೀರಾ? ನೋಡಿ, ಯಾರೇ ಆಗಲಿ ಈಗ ಆಲ್ಕೋಹಾಲ್ ಅನ್ನ ಯಾವತ್ತೋ ಒಂದು ದಿವಸ, ಈಗ ಪಾರ್ಟಿ ಇರ್ಬೋದು, ಒಂದು ಫ್ರೆಂಡ್ಸ್ ಜೊತೆ ತೆಗೆದುಕೊಂಡಾಗ ಲಿಮಿಟಲ್ಲಿ ತೆಗೆದುಕೊಂಡ್ರೆ ದೇಹಕ್ಕೆ ಯಾವುದೇ ಹಾನಿ ಆಗೋದಿಲ್ಲ. ಆದರೆ ಜಾಸ್ತಿ ಮಟ್ಟದಲ್ಲಿ ಆಲ್ಕೋಹಾಲ್ ಅನ್ನು ತೆಗೆದುಕೊಳ್ಳೋದು, ಎಸ್ಪೆಷಲಿ ಡೈಲಿ ಆಲ್ಕೋಹಾಲ್ ಅನ್ನು ಯಾರು ತೆಗೆದುಕೊತಾರೆ ಅದು ಯಾವತ್ತಿದ್ರೂ ಅವರಿಗೆ ಡೇಂಜರ್. ಯಾಕೆಂತಂದ್ರೆ ಈಗ ಅವರು ಕಂಪೇರ್ ಮಾಡ್ಕೋಬಹುದು, ಈಗ ಅವ್ರು ಅಷ್ಟು ಕುಡಿತಾರೆ, ಇವ್ರು ಇಷ್ಟು ಕುಡಿತಾರೆ, ನಾನು ಕಮ್ಮಿ ಕುಡಿತಾ ಇದ್ದೀನಿ, ಏನೂ ಆಗೋದಿಲ್ಲ. ನೋಡಿ, ಒಬ್ಬೊಬ್ಬರ ದೇಹನೂ ಡಿಫ್ರೆಂಟ್ ಇರುತ್ತೆ. ಈಗ ಒಬ್ಬೊಬ್ಬರ ದೇಹ ಎಷ್ಟು ಮಟ್ಟದ ಆಲ್ಕೋಹಾಲ್ ತೆಗೆದುಕೊಂಡ್ರೆ ಡ್ಯಾಮೇಜ್ ಆಗುತ್ತೆ ಅನ್ನೋದು ಕೂಡ ಇಷ್ಟೇ ಆಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾಕಂದರೆ ನಾನು ಆಗಲೇ ಹೇಳಿದಾಗೆ 4-5 ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿ ಆಲ್ಕೋಹಾಲ್ ತೆಗೆದುಕೊಂಡ್ರೆ ಸೊ ದೇಹದ ಎಲ್ಲ ಅಂಗಾಂಗಗಳು ಕೂಡ ಡ್ಯಾಮೇಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ದಯವಿಟ್ಟು ನಿಮಗೆ ಇರತಕ್ಕಂಥ ಒಂದು ಒಳ್ಳೆಯ ಜೀವನವನ್ನು ಹಾಳು ಮಾಡ್ಕೊಳ್ಳೋದು ಬೇಡ. ಯಾವತ್ತಾದರೂ ಒಂದು ದಿವಸ ಪಾರ್ಟಿ ಗಿಟ್ಟಿ ಏನಾದರೂ ಮಾಡಬೇಕು ಆ ಥರ ಇದ್ದಾಗ ಲಿಮಿಟೆಡ್ ಕ್ವಾಂಟಿಟಿನಲ್ಲಿ ಆಲ್ಕೋಹಾಲನ್ನು ತೆಗೆದುಕೊಂಡ್ರೆ ಅದು ಒಂದು ಖುಷಿಯನ್ನು ಕೂಡ ಕೊಡುತ್ತೆ, ನಿಮಗೆ ಪಾರ್ಟಿ ಎಲ್ಲನೂ ಎಂಜಾಯ್ ಮಾಡ್ಬೋದು. ಆದರೆ ದಿನಾಲೂ ಆಲ್ಕೋಹಾಲನ್ನು ತೆಗೆದುಕೊಂಡ್ರೆ ದೇಹದ ಅಂಗಾಂಗಗಳು ಡ್ಯಾಮೇಜ್ ಆಗೋದು ಗ್ಯಾರಂಟಿ. ಸೊ ದಯವಿಟ್ಟು ನಿಮ್ಮ ಬಗ್ಗೆ ಕಾಳಜಿ ಇರಲಿ, ಹಾಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಕಾಳಜಿ ಇರಲಿ. ಯಾಕಂದರೆ ನಾವು ನೋಡಿದ್ದೀವಿ ಎಷ್ಟೋ ಜನ ಆಲ್ಕೋಹಾಲನ್ನು ತುಂಬ ಜಾಸ್ತಿ ತೆಗೆದುಕೊಂಡು ಈ ಮದ್ಯವ್ಯಸನಿಗಳು ಅವರು ಹಾಳಾಗೋದಲ್ಲದೆ ಫ್ಯಾಮಿಲಿಗಳು ಕೂಡ ಹಾಳಾಗಿ ಎಷ್ಟೋ ಜನ ಬೀದಿಗೆ ಬಂದದ್ದು ಕೂಡ ಇದೆ. ಮಕ್ಕಳಿಗೆ ಎಜುಕೇಷನ್ ಇಲ್ಲದೆ, ಹೊಟ್ಟೆಗೆ ಊಟ ಇಲ್ಲದೆ, ಸೊ ಹೆಂಡತಿ ಮಕ್ಕಳನ್ನು ಉಪವಾಸ ಕೆಡವಿ ಸಾಕಷ್ಟು ಜನ ಬೀದಿಗೆ ಬಂದದ್ದು ಉದಾಹರಣೆಗಳು ತುಂಬ ಜಾಸ್ತಿ ಇದೆ. ಹಾಗಾಗಿ ದಯವಿಟ್ಟು ಈ ಮದ್ಯವ್ಯಸನಕ್ಕೆ ಯಾರೂ ಕೂಡ ಒಳಗಾಗಬೇಡಿ.